ಅನಾರೋಗ್ಯವನ್ನೇ ದುರುಪಯೋಗಪಡಿಸಿಕೊಂಡು ಜನರ ಭಾವನೆಯೊಂದಿಗೆ ಆಟವಾಡಿ ಆಸೆ ಆಮಿಷಗಳನ್ನೊಡ್ಡಿ ಮತಾಂತರದಿಂದ ನಿಮ್ಮ ಸಮಸ್ಯೆಗಳು ನೀಗುತ್ತವೆ ಎಂಬ ಮೋಸದ ಪ್ರಚಾರದಿಂದ ಮತಾಂತರಗೊಳಿಸಿ ಸ್ವ ಇಚ್ಛೆಯ ಮತಾಂತರ ಎಂದು ಬಿಂಬಿಸಲಾಗುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಅವರು ಆರೋಪಿಸಿದರು ಈ ವೇಳೆ ಮಾತನಾಡಿದ ಅವರು ಕುಟುಂಬದಲ್ಲಿ ಒಬ್ಬರು ಮತಾಂತರಗೊಂಡರೆ ಕುಟುಂಬದ ಇತರ ವ್ಯಕ್ತಿಗಳ ಧಾರ್ಮಿಕ ಹಕ್ಕಿಗೆ ಧಕ್ಕೆ ಬಂದು ಮನೆಯ ಸದಸ್ಯರು ತೀವ್ರ ಮಾನಸಿಕ ಆಘಾತಕ್ಕೊಳಗಾಗುತ್ತಿರುವುದು ಕಂಡುಬರುತ್ತಿದೆ ಅವರ ಮಾನಸಿಕ ಆರೋಗ್ಯಕ್ಕೆ ಕುಂದು ಬರುತ್ತಿದೆ ಕೆಲವೊಂದು ನ್ಯಾಯಾಲಯಗಳು ಗುರುತಿಸಿರುವಂತೆ ಮತಾಂತರಕ್ಕೋಸ್ಕರವೇ ಮದುವೆಯಾಗಿ ನಂತರ ಬಹುತೇಕ ಪ್ರಕರಣಗಳಲ್ಲಿ ಮದುವೆಯಾದ ಹುಡುಗಿಯ ಬಾಳನ್ನೇ ಹಾಳು ಮಾಡುವ ಮೂಲಕ ಸಮಾಜದಲ್ಲಿ ವೈರತ್ವ ಹುಟ್ಟಿಕೊಳ್ಳುತ್ತದೆ ಎಂದರು ದೇಶದ ಇತರ ಹಲವು ರಾಜ್ಯಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕಾಯಿದೆ ಇದ್ದು ನಮ್ಮ ರಾಜ್ಯದಲ್ಲಿ ಮತಾಂತರ ನಿಷೇಧಿಸಿ ಯಾವುದೇ ಕಾನೂನು ಇಲ್ಲ ಆದುದರಿಂದ ರಾಜ್ಯದಲ್ಲಿ ಮತಾಂತರ ನಿಯಂತ್ರಿಸಲು ಪ್ರಬಲ ಕಾಯಿದೆ ತಕ್ಷಣ ಜಾರಿಗೊಳಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ ಬಲಾತ್ಕಾರದ ಮತಾಂತರ ಹಾಗೂ ಅದರ ಪ್ರಯತ್ನವನ್ನು ನಿಷೇಧಿಸಬೇಕು ಅದರ ಜೊತೆ ಭಾರತೀಯ ಸಂವಿಧಾನದ ಆರ್ಟಿಕಲ್ 25 ಮತ್ತು 26 ಕೊಟ್ಟಿರುವ ಸಾರ್ವಜನಿಕ ಸುವ್ಯವಸ್ಥೆ ನೈತಿಕತೆ ಕಾಪಾಡಬೇಕು ಎಂದರು ಕೇವಲ ಧರ್ಮ ಬೋಧನೆಗಾಗಿ ಮತ ಪ್ರಚಾರ ಮಾಡುವುದರ ಹೊರತು ಇನ್ನಿತರ ಉದ್ದೇಶದೊಡನೆ ಸಂಬಂಧಿಸಿದ ಮತ ಪ್ರಚಾರವನ್ನು ನಿಷೇಧಿಸುವುದು ವಿದೇಶಿ ವ್ಯಕ್ತಿಗಳು ಹಾಗೂ ವಿದೇಶಿ ಹಣ ಬಲದಿಂದ ಮತ ಪ್ರಚಾರ ಮಾಡುವುದನ್ನು ನಿಯಂತ್ರಿಸುವುದು ಅನ್ಯ ಧರ್ಮ ಬಿಟ್ಟು ತಮ್ಮ ಧರ್ಮಕ್ಕೆ ಬನ್ನಿ ಎಂದು ಹೇಳುವುದನ್ನು ಅನ್ಯ ಧರ್ಮ ಗ್ರಂಥಗಳಿಗಿಂತ ನಮ್ಮ ಧರ್ಮದವುಗಳು ಉಚ್ಚ ಎಂದು ಹೇಳುತ್ತಾ ಅನ್ಯ ಧರ್ಮದವುಗಳನ್ನು ತುಚ್ಛ ಎಂದು ಹೇಳುವುದನ್ನು ನಿಷೇಧಿಸುವುದು ಇದರಲ್ಲಿ ಸೇರಿಸಬೇಕು ಎಂದರು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ